ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆ ಎ ಎಸ್ ಮತ್ತೆ ಗ್ರೂಪ್ ಬಿ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಇದು 500 ಇಂಪಾರ್ಟೆಂಟ್ ಪ್ರಶ್ನೆಗಳ ಸರಣಿ, 1 ಇಯರ್ ಕರೆಂಟ್ ಅಫೇರ್ಸ್. ಇದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆ ಎಸ್ ಲೆವೆಲ್ ಪ್ರಶ್ನೆಗಳು ಇಲ್ಲಿರುತ್ತೆ, ಹಾಗೆ ಅದನ್ನ ಮೀನ್ಸ್ ಪರ್ಸ್ಪೆಕ್ಟಿವ್ ಇಂದ ಕೂಡ ನಾವು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಇದರ ಒಂದು ವಿಡಿಯೋ ಸರಣಿಗಳು ಇದು 11ನೇ ವಿಡಿಯೋ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ದಯವಿಟ್ಟು. ಕೆ ಎಸ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ನಿಮಗೆ ಕೆ ಎಸ್ ರಿಲೇಟೆಡ್ ವಿಡಿಯೋ ಸಿಗುತ್ತೆ ಸ್ನೇಹಿತರೆ. ಲಿಂಕ್ ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಬನ್ನಿ ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಮೊದಲನೇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್, ಗ್ಲೋಬಲ್ ಟ್ಯುಬರ್ಕುಲೋಸಿಸ್ ರಿಪೋರ್ಟ್ ಅಂತ ಕರಿತೀವಿ. ಓಕೆ, ಈ ರಿಪೋರ್ಟ್ ಬಿಡುಗಡೆ 2023ರಲ್ಲಿ ಏನು ಬಿಡುಗಡೆ ಆಗಿದೆ, ಗ್ಲೋಬಲ್ ಟ್ಯುಬರ್ಕುಲೋಸಿಸ್ ರಿಪೋರ್ಟ್, ಟಿಬಿಗೆ ಸಂಬಂಧಪಟ್ಟಂತೆ, ಕ್ಷಯ ರೋಗಕ್ಕೆ. ಸೊ ಒಂದು ಪ್ರಶ್ನೆ ತಗೊಂಡಿದ್ದೀನಿ, ಇದನ್ನು ಫಸ್ಟ್ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇದು ಮೈಕೋ ಬ್ಯಾಕ್ಟೀರಿಯಂ ಟ್ಯುಬರ್ಕುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದ ಉಂಟಾಗುತ್ತದೆ. ಹೌದು ಸರ್, ಇಟ್ ಈಸ್ ಎ ಡೈರೆಕ್ಟ್ ಕ್ವಶನ್ ಸರ್. ಆಪ್ಷನ್ ಅಲ್ಲಿ ಇಟ್ ಈಸ್ ಅ ಬ್ಯಾಕ್ಟೀರಿಯಲ್, ಎಸ್ ಇಟ್ ಇಸ್ ಅ ಬ್ಯಾಕ್ಟೀರಿಯಲ್, ಇಟ್ ಇಸ್ ನಾಟ್ ವೈರಲ್, ಇಟ್ ಇಸ್ ಅ ಬ್ಯಾಕ್ಟೀರಿಯಲ್ ಎಫೆಕ್ಟೆಡ್ ಡಿಸೀಸಸ್. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಇದು ಗಾಳಿಯ ಮೂಲಕ ಹರಡಬಹುದು, ಎಸ್ ಸರ್, ಇದು ಗಾಳಿಯ ಮೂಲಕ ಹರಡುತ್ತೆ. ಸೀಂದಾಗ, ಕೆಮ್ದಾಗ, ಅವರಲ್ಲಿ ಏನಾದ್ರು ಇದ್ರೆ ಅದು ನಿಮ್ಮ ಶ್ವಾಸಕೋಶಕ್ಕೆ ಎಂಟ್ರಿ ಆಗುತ್ತೆ. ನೆಕ್ಸ್ಟ್, ಗ್ಲೋಬಲ್ ಟಿಬಿ ವರದಿ 2023ರ ಪ್ರಕಾರ ಭಾರತವು 2022ರಲ್ಲಿ ವಿಶ್ವದಲ್ಲೇ ಕಡಿಮೆ ಸಂಖ್ಯೆ ಕ್ಷಯ ರೋಗ ಪ್ರಕರಣವನ್ನು ಹೊಂದಿದೆ. ಹೌದಾ? ಎಸ್, ಕರೆಕ್ಟ್. ಇದು ದಿಸ್ ಇಸ್ ರಾಂಗ್. ಆಪ್ಷನ್ 1 and 2 ಇಸ್ ರೈಟ್ ಆನ್ಸರ್. ನಾನು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈ ಟಿಬಿ ರಿಪೋರ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಎಸ್ ಗಾಳಿಯಿಂದ ಹರಡುತ್ತೆ, ಗಾಳಿಯ ಮೂಲಕ ಹರಡುತ್ತೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿದೆ. ಟಾಪ್ 8 ರಾಷ್ಟ್ರಗಳನ್ನ ನೋಡಿದಾಗ ಮುಕ್ಕಾಲು ಭಾಗದಷ್ಟು ಆ 8 ರಾಷ್ಟ್ರಗಳಲ್ಲಿ ಟಿಬಿಯ ಒಂದು ಡಿಸೀಸಸ್ ಕಾಣ್ತೀವಿ. ಈ ರಿಪೋರ್ಟ್ ಪ್ರಕಾರ ಅತ್ಯಂತ ಹೆಚ್ಚು ನಮಗೆ ಭಾರತದಲ್ಲಿ ಇರತಕ್ಕಂಥದ್ದು 27% ಅಷ್ಟು ಭಾರತದಲ್ಲಿದೆ. ನೋಡಿ, ಆ 8 ರಾಷ್ಟ್ರಗಳು 2/3 ಅಥವಾ 3/2 ಯಾವ್ದು ಅಂದ್ರೆ ಭಾರತ, ಇಂಡೋನೇಷ್ಯಾ, ಚೀನಾ, ಫಿಲಿಪೈನ್ಸ್, ಪಾಕಿಸ್ತಾನ, ನೈಜೀರಿಯಾ, ಬಾಂಗ್ಲಾದೇಶ, ಇಲ್ಲಿ ಮತ್ತೆ ರಿಪಬ್ಲಿಕ್ ಆಫ್ ಕಾಂಗೋ, ಇಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ಕಾಣ್ತಕ್ಕಂಥದ್ದು ಟಿವಿ ಸಂಬಂಧಪಟ್ಟಂತೆ. ಇನ್ನು ಈ ಟಿವಿ ರಿಪೋರ್ಟ್ ಏನಿದೆ, ಏನ್ ಹೇಳ್ತಾ ಇದೆ, 2023 ರಿಲೀಸ್ ಆಗಿದ್ದು ಅಂದ್ರೆ 22ರ ಒಂದು ವರ್ಷದ್ದು 2023 ರಿಲೀಸ್ ಆಗುತ್ತೆ. ಗ್ಲೋಬಲಿ ಮತ್ತೆ ಇಂಡಿಯಾ ಎರಡು ಕಾನ್ಸೆಪ್ಟ್ ಅಲ್ಲಿ ನೀವು ಓದ್ಬೇಕಾಗುತ್ತೆ. ಗ್ಲೋಬಲಿ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಪರ್ಸೆಂಟ್ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿ. ಡೆತ್ ರೇಟ್ 1.3 million ಡೆತ್ಸ್ ಇತ್ತಲ್ಲ ಈ ಟಿಬಿ ರಿಪೋರ್ಟ್, ಅದು ಡೌನ್ ಫ್ರಮ್ ಎಸ್ಟಿಮೇಟ್ ಆಫ್ 1.4 million ಇನ್ ಬೋತ್ 2020 and 2021. ಅಂದ್ರೆ ಟಿಬಿ ರಿಪೋರ್ಟ್ ನ ಡೆತ್ ಈಗ ಬಿಕಾಸ್ ಆಫ್ ಏನೋ ಮೆಡಿಕೇಶನ್ಸ್ ಇಂದ ಕಮ್ಮಿ ಆಗಿದೆ, ಬಟ್ ಟಿಬಿ ಡಿಕ್ರೀಸ್ ಆಗೋ ಲೆವೆಲ್ ಇದೆಯಲ್ಲ, ಆಗ್ತಾ ಇದೆ, ಬಟ್ ನಾಟ್ ಮಚ್ ಸ್ಪೀಡ್ ಅಂತ ಅರ್ಥ ಆಗ್ತಿದೆಯಲ್ಲ, ಅಷ್ಟು ಸ್ಪೀಡ್ ಆಗಿ ಡಿಕ್ರೀಸ್ ಆಗ್ತಾ ಇಲ್ಲ. ನಮಗೆ ಹೆಂಗೆ ಟಿಬಿ ಹೆಂಗೆ ಡಿಕ್ರೀಸ್ ಆಗ್ಬೇಕು ಅಂತ ಅನ್ಕೋತೀವೋ ಹಂಗಾಗ್ತಾ ಇಲ್ಲ. ಇಟ್ ಈಸ್ ಡಿಕ್ರೀಸಿಂಗ್ ಲೈಕ್ ದಿಸ್ ಹಿಂಗಾಗ್ತಾ ಇದೆ. ಓಕೆ, ಒಂದು ಗ್ರಾಫ್ ಅಲ್ಲಿ ತೋರಿಸ್ಬೇಕಾದ್ರೆ ಈ ತರ ಆಗ್ತಾ ಇದೆ. ಬಟ್ ನಿಮ್ಗೆ ಗೊತ್ತಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 2030ಕ್ಕೆ ನಾವು ಟಿಬಿನ ವರ್ಲ್ಡ್ ಅಲ್ಲಿ ಎಲಿಮಿನೇಟ್ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಇಲ್ಲಿ ಕೇಸಸ್ ನೋಡಿದ್ರೆ ಕೇಸಸ್ ರಿಜಿಸ್ಟ್ರೇಷನ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ. ಇನ್ನು ಇಂಡಿಯಾಕ್ ಬಂದ್ಬಿಡ್ತೇನೆ, ನಿಮಗೆ ಗ್ಲೋಬಲಿ ಅಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ ಇಂಡಿಯಾದ ಬಗ್ಗೆ ಕೇಳ್ತಾನೆ. ಇಂಡಿಯಾದಲ್ಲಿ ಇಂಡಿಯಾ ಯಾವಾಗ ಎಲಿಮಿನೇಟ್ ಮಾಡಬೇಕು ಅಂತಿದೆ ಭಾರತದಲ್ಲಿ 2025, 5 ವರ್ಷ ಮುಂಚೆನೆ ನಾವು ಟಿಬಿನ ಎಲಿಮಿನೇಟ್ ಮಾಡಬೇಕು. ಆದ್ರೆ ನೋಡಿದ್ರೆ ಪ್ರಪಂಚದಲ್ಲಿ ನಮ್ಮಲ್ಲೇ ಅತ್ಯಂತ ಹೆಚ್ಚು ಟಿಬಿ ರೋಗದವರು ಸಿಗ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಟಿಬಿ ಕೇಸಸ್ ಅಲ್ಲಿ ನೋಡೋದಾದ್ರೆ ಎಷ್ಟು ಡೆತ್ ಆಗುತ್ತೆ ಇಲ್ಲೆಲ್ಲ ಕೊಟ್ಟಿದ್ದೀನಿ, ಅಷ್ಟೊಂದು ಡೀಟೇಲ್ ಆಗಿ ಕೇಳಲ್ಲ ನಿಮ್ಗೆ. ಬಟ್ 27% ಅಂತ ಏನಿದೆ ಇದನ್ನ ಬಿಟ್ಕೊಳ್ಳಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿ. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಕೇಳ್ತಾನೆ ಗೊತ್ತಾ, ವಾಟ್ ಈಸ್ ದ ಇನಿಷಿಯೇಟಿವ್ ಆಫ್ ಇಂಡಿಯಾ, ಭಾರತದ ಏನ್ ಇನಿಷಿಯೇಟಿವ್ ಎಫರ್ಟ್ಸ್, ಏನು ಪ್ರೋಗ್ರಾಮ್ ಮಾಡಿದೆ ಗೊತ್ತಿದೆ ನಿಮ್ಗೆ. ಟಿಬಿ ಹಾರೇಗ ದೇಶ ಜೀತಾಗ ಕ್ಯಾಂಪೇನ್ ಮಾಡಿರ್ತಕ್ಕಂಥದ್ದು ಆಗಿರ್ಬೋದು, ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಏನ್ ಮಾಡಿದೀವಿ, ಟ್ಯೂಬರ್ಕ್ಲೋಸಿಸ್ 2017-25ಕ್ಕೆ ನಾವು ಎಲಿಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಟಿಬಿನ ಕಂಪ್ಲೀಟ್ ಆಗಿ ಭಾರತದಿಂದ. ಮತ್ತೆ ಭಾರತ ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ಅಂದಾಗಿರ್ಬೋದು, ನಿಕ್ಷಯ್ ಪೋಷಣ್ ಯೋಜನಾ ಆಗಿರ್ಬೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಕ್ಷಯ್ ಪೋಷಣ್ ಏನ್ ಇದ್ರಲ್ಲಿ ನೋಡಿ, ಟಿಬಿಗೆ ಉಚಿತ ಆರೋಗ್ಯ ರೋಗಗಳು ಕೊಡಬೇಕು, ಅದಕ್ಕೊಂದು ಟೆಸ್ಟ್ ಮಾಡ್ಬೇಕು, ಅದೊಂದ್ ಕಡೆ. ಆದ್ರೆ ಎಲ್ಲರಿಗೂ ಉಚಿತ ಸಿಗಲ್ವಲ್ಲ, ಎಲ್ಲರೂ ಏನ್ ಮಾಡ್ತಾರೆ, ಇವನ್ ನೀವು ಇದಕ್ಕೋದ್ರು ಕೂಡ ಮೆಡಿಸಿನ್ಸ್ ನಿಮ್ಗೆ ಹೊರಗಡೆ ತಗೋಬೇಕು ಅಂತ ದುಡ್ಡಾಗುತ್ತೆ. ಹಾಗಾಗಿ ಈ ನಿಕ್ಷಯ್ ಪೋಷಣ್ ಅಭಿಯಾನ 2019ರಲ್ಲಿ ಏನ್ ತರ್ತಾರೆ, 500 ರೂಪಾಯಿ ಟಿಬಿಟಿ, ಯಾರು ಟಿಬಿ ಅಂತಕ್ಕಂಥದ್ದು
ಗೊತ್ತಾಗುತ್ತಲ್ಲ ಯಾರಿಗೆ ಆ ರೋಗ ಇದೆ ಅಂತ. ಸೊ ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಮಾಡಿದಾಗ 500 ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಮ್ಗೆ ಆನ್ಲೈನ್ ಮುಖಾಂತರನೆ 500 ರೂಪಾಯಿ ತಿಂಗಳಿಗೆ ನಿಮ್ಗೆ ರೋಗ ಕ್ಯೂರ್ ಆಗತ್ತೆ ಅಂತ ನಿಮಗೆ ದುಡ್ಡು ಹಾಕ್ತಾರೆ, ಬಿಕಾಸ್ ಟು ಪರ್ಚೇಸ್ ದ ಮೆಡಿಸನ್ ಅಷ್ಟೇ. ಸೊ ಈ ಇದನ್ನು ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಂಪಲ್ ಇಂಥದ್ದೆಲ್ಲ ಕೇಳ್ತಾರೆ. ಓಕೆ ಸೊ ವೆರಿ ಇಂಪಾರ್ಟೆಂಟ್ ಸರ್ ಇದು. ನೆಕ್ಸ್ಟ್ ಬರ್ತೀನಿ, ದಕ್ಷಿಣ ಲೋನಾ ಗ್ಲೇಷಿಯರ್ ಕೆಲವೊಮ್ಮೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುತ್ತದೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ? ನಿಮ್ಗೆ ಗೊತ್ತಿದೆ ಹಿಮ ನದಿಯದು ಗ್ಲೇಷಿಯರ್ ಅಂದ್ರೇನು, ಹಿಮ ನದಿ ಅಂತ ಅರ್ಥ. ದಕ್ಷಿಣ ಲೋನಾಕ್, ಲೋನಾಕ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ, ಲೋನಾಕ್ ಎಲ್ಲಿ ಬರುತ್ತೆ ಅಂತ. ಇದು ಬರೋದು ಸಿಕ್ಕಿಂ. ಸಿಕ್ಕಿಂ ಅಲ್ಲಿ ಆಯ್ತು ಗೊತ್ತಿದೆಯಾ, 2023 ನಿಮಗೆ ಐ ಥಿಂಕ್ ಸೊ ಅಕ್ಟೋಬರ್ ನವೆಂಬರ್ಲ್ಲೇ ಆಗುತ್ತಿದೆ. ತುಂಬಾ ದೊಡ್ಡದಾಗಿ ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಹಿಮ ಕರಗಿ ಅದರದು ತುಂಬಾ ಇದಾಗುತ್ತೆ. ಇದ್ರ ಬಗ್ಗೆ ಏನ್ ಜಾಸ್ತಿ ಕೇಳಕ್ ಹೋಗಲ್ಲ ನಿಮಗೆ, ಬಟ್ ಎಲ್ಲಿ ಈ ಲೋನಾ ಗ್ಲೇಷಿಯರ್ ಎಲ್ಲಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ಲೇಸಸ್ ಇನ್ ನ್ಯೂಸ್ ಅಂತ ಹೇಳ್ತೀವಲ್ಲ, ಈ ಪ್ಲೇಸಸ್ ಇನ್ ನ್ಯೂಸ್ ಲೋನಾಕ್ ರಿವರ್ ಹತ್ರ, ಹಾಗಾಗಿ ಇಲ್ಲಿ ನೋಡಿ ಲೋನಾಕ್ ಫಸ್ಟ್ ಅಂತ ಕರಿತೀವಿ. ಇದರಿಂದ ಹೆಚ್ಚಾಗತ್ತೆ ಏನಾಗುತ್ತೆ, ಆ ನದಿ ಲೋನಾಕ್ ರಿವರ್ಗೆ ತುಂಬಾ ನೀರು, ತುಂಬಾ ಹಿಮ ನದಿಗಳು ಆಗ್ತಕ್ಕಂಥದ್ದು. ಸೊ ಇದರಿಂದ ತುಂಬಾ ಜನಕ್ಕೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಅಲ್ಲಿ ಚುಂಗ್ಟ್ಯಾಂಗ್ ಡ್ಯಾಮ್ ಅಂತ ಇರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೋಡಿ ತೀಸ್ತಾ ರಿವರ್ ಇದು ಕೂಡ ಎಲ್ಲಿ ಅಂದ್ರೆ, ಇವೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಪ್ಲೇಸಸ್ ಅಂಡ್ ನ್ಯೂಸ್ ಅಂತ ಹೇಳಿ ನಿಮ್ಗೆ ಇದೆಲ್ಲಿದೆ ನದಿಯಲ್ಲಿದೆ ಒಂದಿಸಿ ಬರೀ ಕೇಳ್ಬಿಡ್ತಾರೆ ಅಲ್ವಾ. ಕರ್ನಾಟಕದೊಂದು ಪಕ್ಕದ ಯಾವ್ದ್ರದ ಒಂದ್ ನದಿ, ಆ ರಾಜ್ಯ ಈ ಒಂದು ನದಿ ಹೆಸರು, ಈ ರಾಜ್ಯ ಈ ತರ ಕೇಳ್ತಾರೆ. ಸೊ ಹಂಗಾಗಿ ಇಂಥದ್ದು ಸಣ್ಣ ಪುಟ್ಟದ್ದು ಕೂಡ ಮಿಸ್ ಮಾಡಬಾರ್ದು. ಜಸ್ಟ್ ಯಾವ್ದು ಹೆಚ್ಚು ಡೀಟೇಲ್ ಆಗಿ ಓದ್ಬೇಕು, ಯಾವ್ದು ನಿಧಾನಕ್ಕೆ ಓದ್ಬೇಕು ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಇದು, ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ. ಓಕೆ ಏನಿದು, ಇದು ಪರಿಶಿಷ್ಟ ಜಾತಿ ಸಮುದಾಯಗಳ ಬಡತನವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ 3 ಕೇಂದ್ರ ಪ್ರಾಯೋಜಿತ ಯೋಜನೆಗಳ ವಿಲೀನ ಯೋಜನೆ ಆಗಿದೆ. ಎಸ್ ಸರ್, 3 ಯೋಜನೆಗಳನ್ನ ಮರ್ಜ್ ಮಾಡಿದ್ದಾರೆ, ಯೋಜನೆಗಳನ್ನ ಮರ್ಜ್ ಮಾಡಿ ಈ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಅಂತ ತಂದಿದ್ದಾರೆ. ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಂದ್ರೆ ಯಾರಿಗೆ? ಶೆಡ್ಯೂಲ್ ಕ್ಯಾಸ್ಟ್ಗೆ, ಶೆಡ್ಯೂಲ್ ಕ್ಯಾಸ್ಟ್ ಓಕೆ, ಪರಿಶಿಷ್ಟ ವರ್ಗಕ್ಕೆ. ವೆರಿ ಇಂಪಾರ್ಟೆಂಟ್. ಆದರ್ಶ ಗ್ರಾಮವು ಯೋಜನೆ ಘಟಕಗಳಲ್ಲಿ ಒಂದಾಗಿದೆ. ಈ 3 ಯೋಜನೆಗಳನ್ನು ಮರ್ಜ್ ಮಾಡಿದಾರಲ್ವಾ, 1, 2, 3, ಅದರಲ್ಲಿ ಆದರ್ಶ ಗ್ರಾಮ ಕೂಡ ಒಂದು. ಹೌದು ಸರ್. ಈ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೌದಲ್ಲ ಸರ್? ಎಸ್ ಸರ್. ಅಲ್ವಾ, ಈ ಎಸ್ಸಿ ಎಸ್ಟಿ ಒಬಿಸಿ ಇವೆಲ್ಲ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಕರಿತೀವಿ. 3 ಆಪ್ಷನ್ ಕರಿತೀವಿ. ಇಲ್ಲಿ ನೀವು ಎಕ್ಸಾಂಪಲ್ ಇದನ್ನ ಕೇಳ್ಬೋದು, ಕೇಳ್ತಾನೆ ಎಕ್ಸಾಂಪಲ್, ಯಾವ್ದು 3 ಯೋಜನೆಗಳನ್ನ ಮಿಕ್ಸ್ ಮಾಡಿ ಮರ್ಜ್ ಮಾಡಿ ಇದನ್ನ ಮಾಡಿದ್ದಾರೆ ಅಂತ ಗೊತ್ತಿರ್ಬೇಕು ಯಾವ್ದ್ಯಾವ್ದು ಅಂತ. ಮೊದಲನೇದು ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನಾ ಅಂತ. ಇದು ಏನು ಅಂತಂದ್ರೆ, ಎಲ್ಲಿ ಪರಿಶಿಷ್ಟ ಜಾತಿಯವರು ಬಹುಸಂಖ್ಯಾತ ಇರ್ತಾರಲ್ಲ, ಆ ಒಂದು ಸಮಗ್ರ ಅಭಿವೃದ್ಧಿ ಮಾಡೋದು ಅಂತ ಜಾಗದಲ್ಲಿ. ಇನ್ನೊಂದು ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ. ಅಂದ್ರೆ ಪರಿಶಿಷ್ಟ ಜಾತಿಗಳ ಅಭ್ಯುದಯಕ್ಕೆ ರಾಜ್ಯಗಳಿಗೆ ಒಂದಿಷ್ಟು ಅನುದಾನ ಕೊಡ್ತಕ್ಕಂಥದ್ದು ರಾಜ್ಯಗಳಿಗೆ. ಸೊ ಹಾಗಾಗಿ ಆ ರಾಜ್ಯದಲ್ಲಿ ಎಲ್ಲಿ ಇದ್ದಾರೆ ಅವರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಇನ್ನೊಂದು 3ನೇದು ಬಾಬು ಜಗಜೀವನ ರಾಮ್ ಛತ್ರವಾಸ್ ಯೋಜನಾ ಅಂತ. ಅಂದ್ರೆ ಇಲ್ಲಿ ಎಸ್ಸಿ ಕ್ಯಾಂಡಿಡೇಟ್ಸ್ಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಾಣ ಮಾಡ್ಕೊಡ್ತಕ್ಕಂಥದ್ದು. ಅಂದ್ರೆ ಇವೆಲ್ಲ ಏನಿದೆ ಅರ್ಥ, ಅವರ ಏಳಿಗೆಗಾಗಿ ಮಾಡ್ತಿರ್ತಕ್ಕಂಥದ್ದು. ಸೊ ಈ 3 ಘಟಕಗಳು ಯಾವ್ದಿವೆ ಸರ್? ಎಸ್ಸಿ ಪ್ರಾಬಲ್ಯ ಗ್ರಾಮವನ್ನು ಆದರ್ಶ ಗ್ರಾಮವಾಗಿ ಅಭಿವೃದ್ಧಿಪಡಿಸುವುದು, ರಾಜ್ಯ ಜಿಲ್ಲೆಗಳಿಗೆ ಸಹಾಯ ಜಿಲ್ಲೆಗಳಿಗೆ ಸಹಾಯ ಧನ ಕೊಡೋದು, ಹಾಸ್ಟೆಲ್ ನಿರ್ಮಾಣ ದುರಸ್ತಿ. ಈ 3 ಯೋಜನೆಗಳು ಏನಿದೆ ಅದ ಹೆಸರು ಏನು? ಬಾಬು ಜಗಜ್ಜೀವನ ರಾಮ್ ಛತ್ರವಾಸ್ ಯೋಜನಾ, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಪ್ಲಾನ್, ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನಾ. ಈ 3 ಮಾಡಿ ಈಗ ಏನ್ ಮಾಡಿದ್ದಾರೆ? ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಮಾಡಿದ್ರು. ಇಲ್ಲಿ ಜನಜಾತಿಯ ಅಂತ ಇನ್ನೊಂದು ಬರುತ್ತೆ, ಜನಜಾತಿಯ ಯೋಜನಾ ಅಂತ, ಅದು ಬೇರೆ. ಅದು ನಾನು ತಗೋತೀನಿ, ಐ ವಿಲ್ ಶೋ ಯು, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಅಲ್ಲೇ ತಗೊಂಡಿದ್ದೆ. ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಅಭಿಯಾನ ಅಂತ. ಜನಜಾತಿ ಬೇರೆ, ಅಭ್ಯುದಯ ಅದು ಬೇರೆ. ಈ ಜನಜಾತಿ ಅಂದ ತಕ್ಷಣ ಇಲ್ಲಿ ಆದಿವಾಸಿ ಅಂತ ಬರುತ್ತೆ, ಅಂದ್ರೆ ಯಾರಿಗಿರೋದು? ಎಸ್ ಟಿಗಿರೋದು. ಇದು ಪಂಗಡಕ್ಕಿರೋದು, ಅದು ವರ್ಗ. ಪರಿಶಿಷ್ಟ ಪಂಗಡಕ್ಕಿದ್ರೆ ಅದು ಪರಿಶಿಷ್ಟ ವರ್ಗಕ್ಕಿದೆ. ಅರ್ಥ ಆಗ್ತಿದೆಯಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಆ ಯೋಜನೆ ಓದ್ತಾ ಇದ್ದಂಗೆ ನಿಮ್ಗೆ ಹೊಳಪು ಹೊಳಿಬೇಕು ಅಂದ್ರೆ ಅಲ್ಲೇ ಇರುತ್ತೆ ನಿಮ್ಗೆ. ಜನಜಾತಿ ಆದಿವಾಸಿ ನ್ಯಾಯ ಅಭಿಯಾನ್ ಅಂತಕ್ಕಂಥದ್ದು ಒಂದು ಅಭಿಯಾನ ಮಾಡಿದ್ದಾರೆ. ಏನಿದು ಅಭಿಯಾನ? ಎಸ್ಪೆಷಲಿ ಪರ್ಟಿಕ್ಯುಲರ್ ವಲ್ನರಬಲ್ ಟೈಪ್ಸ್ ಅಂತ ಕರಿತೀವಿ, PVTGs ಅಂತ ಅಲ್ವಾ. ಭಾರತದಲ್ಲಿ 75ಕ್ಕಿಂತ ಹೆಚ್ಚು, ನಮ್ಮ 75 ಅಪ್ರಾಕ್ಸಿಮೇಟ್ಲಿ ಇವೆ. ಅಂದ್ರೆ ಇವರು ಕಂಪ್ಲೀಟ್ ಆಗಿ ಒಂದು ಸಮಾಜದಿಂದ ಹೊರಗಿರ್ತಾರೆ, ಅವರ ಕಟ್ಟೆಪಾಡು ಬೇಡ, ನಮ್ಮ ಸೆಂಟರ್ ಆಫ್ ದ ಸೊಸೈಟಿಗೆ ಬಂದಿರಲ್ಲ ಅವರು. ಅವ್ರಿಗೆ ಗೊತ್ತೇ ಇರಲ್ಲ ನಮ್ಗೆ ಈ ಮೊಬೈಲು ಅದು ಇದಕ್ಕೆ ನಾಗರಿಕತೆನೆ ಗೊತ್ತಿರಲ್ಲ, ಅವ್ರದೇ ಬೇರೆ ಯಾವ ಒಂದು ಇದರಲ್ಲಿ ಮಾಡ್ತಾ ಇರ್ತಾರೆ.
ನಾಗರಿಕತೆ ಇದೆ, ಬಟ್ ಅವ್ರದೇ ಬೇರೆ, ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ, ಈ ಮುಂದನೆಗೆ ಬಂದಿರಲ್ಲ. ಸೊ ಅಂತ ಒಂದು ಇದಕ್ಕೆ ಕಲ್ಯಾಣ ಯೋಜನೆಗಳ ವಿತರಣೆ ಮಾಡಕ್ಕೆ, ಅವರ ಮೂಲ ಸೌಕರ್ಯ ಅಭಿವೃದ್ಧಿಗೆ, ಅವರಿಗೆ ಸಂಬಂಧಪಟ್ಟಂತ ಮನೆಗಳಿಗೆ, ಸೊ ಅವರ ರಕ್ಷಣೆಗೋಸ್ಕರ ಇರ್ತಕ್ಕಂತ ಒಂದು ಅಭಿಯಾನ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಯೋಜನೆ ಅಡಿ ಬುಡಕಟ್ಟು ಮಕ್ಕಳ ಶಿಕ್ಷಣಕ್ಕೆ ಮಾಸಿಕ ನಗದು ಸಹಾಯ ನೀಡಲಾಗುತ್ತದೆ. ಇದು ಕರೆಕ್ಟಾ ತಪ್ಪ ಹೇಳಿ ನೋಡೋಣ. ಎಸ್, ಹೇಳ್ಬೇಕು ಫಟಾಫಟ್ ಅಂತ ಹೇಳ್ತೀರಾ? ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು, ವೆರಿ ಇಂಪಾರ್ಟೆಂಟ್. ಎಸ್, ತಪ್ಪು, ಅದು ಆಪ್ಷನ್ ಟು ತಪ್ಪು. ಸೊ ದಿಸ್ ಇಸ್ ರೈಟ್ ಆನ್ಸರ್. ಇಲ್ಲಿ ದುಡ್ಡು ಕೊಡಲ್ಲ ಸರ್, ಜಸ್ಟ್ ಅಭಿವೃದ್ಧಿ ಮಾಡ್ಕೊಡ್ತಾರೆ. ಏನಕ್ಕೆ ಇದನ್ನ ಮಾಡಿದ್ರು? ನವೆಂಬರ್ 15ನೇ ತಾರೀಕು ಜನಜಾತಿಯ ಗೌರವ ದಿವಸ ಅಂತ 2021ರಲ್ಲಿ ಘೋಷಣೆ ಮಾಡ್ತಾರೆ. ನಾಪಕ ಐತೆ ಕೇಳ್ತಾನೆ, ನವೆಂಬರ್ 15th 2021. ಬಿರ್ಸಾ ಮುಂಡಾ, ಬಿರ್ಸಾ ಮುಂಡಾ ಯಾರು ಗೊತ್ತಲ್ವ ನಿಮ್ಗೆ? ಬುಡಕಟ್ಟು ದಂಗೆಗಳು ಓದಿರ್ತೀರಾ, ಓದಿದ್ದೀರಾ? ಬಿರ್ಸಾ ಮುಂಡಾ, ಮುಂಡರ ದಂಗೆಗಳು ಅಂತ. ಜಾರ್ಖಂಡ್, ಇವತ್ತಿನ ಜಾರ್ಖಂಡ್, ಅವಾಗಿನ ಒರಸ್ಸಾ. ಜಾರ್ಖಂಡ್ ಅಲ್ಲಿ ಏನಾಗಿರುತ್ತೆ, ಈ ಒಂದು ಕೊಲೋನಿಯಲಿಸಂ ಅಂದ್ರೆ ಬ್ರಿಟಿಷರ ಒಂದು ಜಮೀನ್ದಾರಿ ಪದ್ಧತಿಯಿಂದ ಭೂಮಿ, ಇವರ ಒಂದು ಕಟ್ಟುಪಾಡು, ಈ ಭೂಮಿ ಎಲ್ಲ ಕಳ್ಕೊತಾರೆ. ಇವರು ಒಂದಷ್ಟು ಜನ ಒಟ್ಟುಗೂಡಿ, ಈ ಬುಡಕಟ್ಟು ಜನಾಂಗದವರು ಬ್ರಿಟಿಷರಿಗೆ ಒಳ್ಳೆ ಉಪಟಳ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂದ್ರೆ, ಗೊರಿಲ್ಲಾ ಯುದ್ಧಗಳು, ಗೆರಿಲ್ಲಾ ಅಥವಾ ಗೊರಿಲ್ಲಾ ಯುದ್ಧಗಳು ಅಂತ ಕರಿತೀವಿ ಈ ತರ. ಅಂದ್ರೆ ಔಸ್ಕೊಂಡು ಹೊಡಿಯೋದು ಅವ್ರಿಗೆ, ಅವ್ರ ಸ್ಟೇಷನ್ ಮೇಲೆ, ಅವ್ರಿಗೆ, ಸೊ ಅವರ ಪ್ರಾಪರ್ಟಿ ಮೇಲೆ, ಅಂದ್ರೆ ತುಂಬಾ ಉಪಟಳ ಕೊಟ್ಟಿರ್ತಾರೆ. ಒಂದ್ ಮಲಗಿರ್ಬೇಕಾದ್ರೆ ಬಂದು ಇವ್ರು ಏನ್ ಮಾಡ್ತಾರೆ, ಕಾದಿದ್ದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ಆಮೇಲೆ ಬೇರೆ ಕಾರಣದಿಂದ ಅವ್ರು ತೀರೋಗ್ತಾರೆ. ಸೊ ಹಾಗಾಗಿ ಬುಡಕಟ್ಟು ಹೆಮ್ಮೆಯ ದಿನ, ಜನಜಾತಿಯ ದಿವಸ್ ಅಂತ ಕರೀತೀವಿ, ಜನಜಾತಿ ಆದಿವಾಸಿ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇವೆಲ್ಲ ಎಕ್ಸಾಂಪಲ್ ಕೇಳ್ತಾನೆ. ಸೊ ಈ ಗುಂಪುಗಳನ್ನ ಮುಂದಕ್ಕೆ ತರಬೇಕು. ಪರ್ಟಿಕ್ಯುಲರ್ ಒಂದು ಕೊನೆಯ ಮೈಲಿ ಕಲ್ಯಾಣ ಯೋಜನೆ ಅಂತ, ಲಾಸ್ಟ್ ಮೈಲ್ ಸೋಷಿಯಲ್ ವೆಲ್ಫೇರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಇದೊಂದು ಅಭಿಯಾನ, ಆ ಒಂದು ಹುಟ್ಟಿದ ದಿನ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ 2021ರಿಂದ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಇದು, ಸ್ವಯಂ ಚಾಲಿತ ಪರ್ಮನೆಂಟ್ ಅಕಾಡೆಮಿ ಅಕೌಂಟ್ ರಿಜಿಸ್ಟ್ರಿ, ಅಪಾರ್ ಅಂತ ಕರಿತೀವಿ. ಇಂಗ್ಲಿಷ್ ಏನಂತೀವಿ ಅಪಾರ್ಗೆ ಹೇಳಿ ನೋಡೋಣ, ಆಪ್ಷನ್ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಪಾರ್ ಅನ್ನು ಬಾಲ್ಯದಿಂದಲೇ ಪ್ರಾರಂಭಿಸಿ ಭಾರತ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಡ್ಡಾಯ ವಿದ್ಯಾರ್ಥಿ ಐ ಡಿ ಕಲ್ಪಿಯಂತೆ ಕಲ್ಪಿಸಲಾಗಿದೆ. ದಿಸ್ ಇಸ್ ರಾಂಗ್. ಕಡ್ಡಾಯ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಇದು ವಾಲಂಟರಿ ಇದು. ಓಕೆ, ಇಟ್ ಈಸ್ ನಾಟ್ ಏನ ಕಡ್ಡಾಯ ಅಲ್ಲ. ಇದು ಶಿಕ್ಷಣ ಸಚಿವರ ರಾಷ್ಟ್ರೀಯ ಶಿಕ್ಷಣ ನೀತಿ 2022ರ ಭಾಗವಾಗಿದೆ. ಎಸ್, ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಅಪಾರ್ ಅಂದ್ರೇನು? ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ. ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ, ಇಲ್ಲೇನಿದೆ, ಸ್ವಯಂ ಚಾಲಿತ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಇದು ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಅಂತ. ನಿಮ್ಗೆ ಗೊತ್ತಿರಬೇಕಲ್ಲ, ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್, ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋಗಳು ಡಿಸ್ಕಸ್ ಮಾಡಿದೀವಿ ಕರೆಂಟ್ ಅಫೇರ್ಸ್ಗಳಲ್ಲಿ. ಹಾಗೆ ಇಲ್ಲಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಅಂದ್ರೆ, ಈಗ ಯಾರು ಸ್ಕೂಲ್ಗೆ ಜಾಯ್ನ್ ಆದ್ರೆ ನಿಮ್ಗೊಂದು ಐ ಡಿ, ಒಂದು ಐ ಡಿ ಕ್ರಿಯೇಟ್ ಮಾಡ್ತಾರೆ, ಒಂದು ಸೀರಿಯಲ್ ನಂಬರ್, ಐ ಡಿ ನಂಬರ್. ಇದು ನಿಮ್ ಕೊನೆ ತನಕ ಇರುತ್ತೆ. ಇದು ನಿಮ್ಮ ಏನೇನು ನೀವು ಅಕಾಡೆಮಿ ಮಾಡ್ತೀರಾ, ಇದೆಲ್ಲ ಆನ್ಲೈನ್ ಅಲ್ಲಿ ಒಂದು ಇದಕ್ಕೆ ಅಂತ ಸಪರೇಟ್ ಮಾಡಿ. ಈಗ ನಿಮ್ಮ ಸರ್ಟಿಫಿಕೇಟ್ಸ್ ಇರತ್ ನೋಡಿ, ನಿಮ್ಮ ಸರ್ಟಿಫಿಕೇಟ್ಸ್ಗಳು ಮಾರ್ಕ್ಸ್ ಕಾರ್ಡ್ಗಳು, ಅದು ಬರೀ ಓದೋದು ಅಂತಾನೆ ಅಲ್ಲ, ನೀವೇನಾದ್ರು ಬೇರೆ ಕರಿಕ್ಯುಲರ್ ಆಕ್ಟಿವಿಟಿ, ಈಗ ನೀವು ದೈಹಿಕ ಶಿಕ್ಷಕರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ಗಳು, ಅವೆಲ್ಲ ಅಂದ್ರೆ ಒಂದೇ ಐ ಡಿ ಕ್ರಿಯೇಟ್ ಮಾಡ್ಬಿಡೋದು. ಇದರಿಂದ ಏನಾಗುತ್ತೆ ಗೊತ್ತಾ, ಈ ಮಾರ್ಕ್ಸ್ ಕಾರ್ಡ್ಗಳು ಮತ್ತೆ ಮಾರ್ಕ್ಸ್ ಗಳನ್ನ ತಿದ್ದುಪಡಿ ಮಾಡೋದು, ಸುಳ್ಳು ಸರ್ಟಿಫಿಕೇಟ್ ಕೊಡೋದೆಲ್ಲ ತಪ್ಪಿಸ್ಬೋದು ಅಂತ. ಈಗ ನಮ್ಗೆ ಹೆಂಗೆ ಡಿಜಿ ಲಾಕರ್ ಇದೆಯಲ್ಲ, ಆ ತರ ಇದು ಕೂಡ ಕಾರ್ಯನಿರ್ವಹಿಸುತ್ತೆ. ಇದಕ್ಕೆ ಒಂದು ಗೇಟ್ ವೇ ಇದೆ, ಡಿಜಿ ಲಾಕರ್ಗೆ ಇದು ಗೇಟ್ ವೇ. ಅಂದ್ರೆ ಇಲ್ಲಿ ಅಪಾರ್ ಐ ಡಿ, ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅನ್ನೋದು ಒಂದನ್ನ ಸ್ಥಾಪನೆ ಮಾಡ್ತಾರೆ. ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅಂದ್ರೆ ಏನು ಅಂದ್ರೆ, ಇದು ಒಂದು ಡಿಜಿಟಲ್ ಸ್ಕೋರ್. ನೀವೇನೇನು ಸಣ್ಣ ವಯಸ್ಸಿಂದ ಒಂದು ಐ ಡಿ ಕೊಟ್ಬಿಡ್ತಾರೆ. ಸೊ ಅದೇ ಐ ಡಿ ಇದ್ರೆ ಏನಾಗುತ್ತೆ, ಪ್ರತಿ ವರ್ಷ ಏನೇನು ನಿಮ್ ಮಾರ್ಕ್ಸ್ ಇರುತ್ತೆ ಅಲ್ಲಿಗೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಅವಾಗ ಯಾರು ಅದನ್ನ ವೆರಿಫೈ ಮಾಡ್ಬೇಕು ಅಂದ್ರೆ, ನಿಮ್ ಐ ಡಿ ಇಸ್ಕೊಂಡು ಯಾರು ಬೇಕಾದ್ರು ಕಂಪ್ನಿ ಎಲ್ಲೇ ಹೋದ್ರ ಮುಂದೆ ಬೇರೆ ಕಾಲೇಜ್ಗಳಿಗೆ ಹೋದ್ರೆ ನೀವು ಇದನ್ನ ಮಾಡಿದ್ಯೋ ಇಲ್ಲ ಒಂದು ಗೊತ್ತಾಗ್ಬೇಕಂದ್ರೆ ಅಲ್ಲಿ ಐ ಡಿ ಇಸ್ಕೊಂಡು ಆ ವೆಬ್ಸೈಟ್ ಅಲ್ಲಿ ಹಾಕೊಂಡು ಗೊತ್ತಾಗ್ಬಿಡುತ್ತೆ. ಇದನ್ನ ನಕಲು ಮಾಡೋದು ತಪ್ಪುತ್ತೆ ಅಂತ. ಇದನ್ನ ವಾಲಂಟ್ರಿ ಆಗಿದೆ, ನಾಟ್ ಮ್ಯಾಂಡೇಟ್ರಿ, ಕಡ್ಡಾಯ ಅಲ್ಲ, ವಾಲಂಟ್ರಿ. ಪೇರೆಂಟ್ಸ್ ಗಳ ಅನುಮತಿ ತಗೊಂಡ್ಬೇಕಾರೆ ಇದನ್ನ ಮಾಡಬಹುದು, ಮಾಡಕ್ ಸ್ಟಾರ್ಟ್ ಮಾಡಿ ಅಂತ ರಾಜ್ಯಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ, ಇದ್ರ ಬಗ್ಗೆ ನಿಮ್ಗೆ ಎಸ್ ಎನ್ ಬೇಕಾದ್ರೂ ಕೇಳ್ಬಹುದು. ಇವೆಲ್ಲ ಹಂಗಂತಲ್ಲ, ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಡಿಯಲ್ಲಿ ಬರುತ್ತೆ ಇದು ಕೂಡ.
ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಬಗ್ಗೆ ಅದ್ರಲ್ಲಿ ಮಾತಾಡಿರ್ತಾರೆ. ಸೊ ಹಂಗಾಗಿ ಅಪಾರ್ ಐ ಡಿ ಬಗ್ಗೆ ಮಾತಾಡ್ತಾರೆ. ಅಪಾರ್ ಅಂದ್ರೆ ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ. ಅರ್ಥ ಆಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್ ಸರ್ ಇದು. ಒನ್ ಸೆಕೆಂಡ್, ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಇತ್ತೀಚೆಗೆ ಕೆಲವು ಬಾರಿ ಸುದ್ದಿಗಳಲ್ಲಿ ಕಂಡು ಬರುವ ಬ್ಲೆಚ್ಲಿ ಘೋಷಣೆ ಡಿಕ್ಲರೇಷನ್ ಅಂತ ಕರಿತೀವಿ, ಬ್ಲೆಚ್ಲಿ ಡಿಕ್ಲರೇಷನ್, ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಬ್ಲೆಚ್ಲಿ ಡಿಕ್ಲರೇಷನ್ ಇಲ್ಲಿ ನೋಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ದ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ 2023 ನವೆಂಬರ್ ಅಲ್ಲಿ ಯುಕೆ ಅಲ್ಲಿ ನಡೆಯುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಉಂಟಾಗುವ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಜವಾಬ್ದಾರಿಯುತ ಕೃತಕ ಬುದ್ಧಿ ಮತ್ತೆ ಅಭಿವೃದ್ಧಿ ಮಾಡಬೇಕು. ಅಂದ್ರೆ ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರಿಂದ ನೆಗೆಟಿವ್ ನ ತಡಿಬೇಕು. ನೆಗೆಟಿವ್ ಇದೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಏನೇನ್ ಮಾಡಿದ್ದಾರೆ, ಫೋಟೋಗಳು ಎಡಿಟ್ ಅದೆಲ್ಲ ನಿಮ್ಗೆ ಗೊತ್ತಿದೆ, ಇದೆಲ್ಲ ನ್ಯೂಸ್ ಅಲ್ಲಿ ಇತ್ತು, ಅವೆಲ್ಲ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇದನ್ನ ಸುರಕ್ಷಿತವಾಗಿ ಮಾಡಬೇಕು. ಈಗ ಒಂದು ದೇಶನ ಒಂದು ದೇಶಕ್ಕೆ ಕಳಿಸ್ಬೇಕಾದ್ರೆ ಅಂದ್ರೆ ಇಲ್ಲಿ ಎರಡು ಪ್ರಮುಖ ಕಾರ್ಯಸೂಚನೆ ಇದರಲ್ಲಿ ಕೇಂದ್ರೀಕರಿಸ್ತಾರೆ. ಏನದು ಅಂದ್ರೆ ಹಂಚಿಕೆಯ ಕಾಳಜಿ ಅಪಾಯವನ್ನು ಗುರುತಿಸುವುದು, ಅವಳ ಬಗ್ಗೆ ವೈಜ್ಞಾನಿಕ ತಿಳುವಳಿಕೆ ನಿರ್ಮಿಸುವುದು. ಸೊ ಯಾರು ಒಂದ್ ಕಡೆಯಿಂದ ಒಂದ್ ಕಡೆ ಕೊಡಬೇಕಾರೆ ಅದನ್ನ ಏನ್ ಮಾಡ್ಬೇಕು, ನೆಗೆಟಿವ್ ಏನಿದೆ ಆ ನೆಗೆಟಿವ್ ಇಲ್ದಿರಂಗ್ ಏನ್ ಮಾಡ್ಬೇಕು, ತಿಳುವಳಿಕೆ ಕೊಡ್ತಕ್ಕಂಥದ್ದು. ಮತ್ತೆ ಅಪಾಯಗಳನ್ನು ತಗ್ಗಿಸಲು ದೇಶದ ನೀತಿಗಳನ್ನು ಅಭಿವೃದ್ಧಿಪಡಿಸಬೇಕು. ಈಗ ಒಂದಷ್ಟು ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನೋ ಮಾಡ್ಬಿಡ್ತಾರೆ, ನೀವು ಒಂದು ಪಾಲಿಸಿ ತಗೊಂಬನ್ನಿ, ಇದನ್ ಮಾಡಿದ್ರೆ ಈ ಶಿಕ್ಷೆ, ಇದ್ ಮಾಡಿದ್ರೆ ಈ ದಂಡ, ಸೊ ಇದಾದ್ರೆ ಹಿಂಗೆ ಅಂತ, ಆವಾಗ ಅದನ್ನೆಲ್ಲ ಕಮ್ಮಿ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ದೇ ತಗೊಳ್ಳಿ, ಟೆಕ್ನಾಲಜಿ, ಅದ್ರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ನಾವು ಪಾಸಿಟಿವ್ ಗೆ ಕಾನ್ಸ್ಟ್ರಕ್ಟ್ ಮಾಡ್ಬೇಕು, ನೆಗೆಟಿವ್ ನ ತೊಡಕಾಗ್ಬೇಕು, ಅದರಿಂದ ಜಾಬ್ ಲಾಸ್ ಆಗ್ಬೋದು, ಮತ್ತೊಂದಾಗ್ಬೋದು. ಸೊ ಯಾವ್ದಕ್ ಬೇಕದು ಅದನ್ನ ನೆಗೆಟಿವ್ ಆಗಿ ಬೇರೆ ರೀತಿ ಉಪಯೋಗಿಸ್ಬೋದು. ಸೊ ಅದನ್ನೆಲ್ಲ ತಡೆಗಟ್ಟಬೇಕು. ಆ ಈ ಒಂದು ಇದನ್ನ ಈ ಸಮ್ಮಿಟ್ ಅಲ್ಲಿ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಒಟ್ಟು ಭಾರತ ಕೂಡ ಈ ಸೇರಿದಂತೆ 28 ದೇಶಗಳು ಇದಕ್ಕೆ ಸೈನ್ ಹಾಕಿದೆ ಈ ಸಮ್ಮಿಟ್ ಅಲ್ಲಿ. ದಿಸ್ ಇಸ್ ದ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ ನಡೆದಿರತಕ್ಕಂತ ಒಂದು ವರ್ಲ್ಡ್ ಸಮ್ಮಿಟ್ ಅಂತ ಹೇಳ್ಬೋದು. ಬ್ಲೆಚ್ಲಿ ಡಿಕ್ಲರೇಷನ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ತಾನೆ, ಬ್ಲೆಚ್ಲಿ ಡಿಕ್ಲರೇಷನ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಹೇಳ್ತಾನೆ, ಎಲ್ಲಿ ನಡೆಯಿತು ಹೇಳ್ತಾನೆ. ಸಿಂಪಲ್, ಭಾರತ ಇದಕ್ಕೆ ಸಹಿ ಹಾಕಿದ್ಯಾ ಈ ಘೋಷಣೆಗೆ? ಎಸ್ ಹಾಕಿದೆ. ಎಲ್ಲಿ ನಡೆಯಿತು ಇವೆಲ್ಲ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಕೆಳಗಿನ ಯಾವ ಭಾರತೀಯ ನಗರಗಳು ಯುನೆಸ್ಕೋ ಕ್ರಿಯೇಟಿವ್ ಸೈಟ್ ನೆಟ್ವರ್ಕ್ ನ ಭಾಗವಾಗಿದೆ? ಯುನೆಸ್ಕೋ ಅಡಿಯಲ್ಲಿ ಒಂದು ಅಂಗಸಂಸ್ಥೆಯಾಗಿ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಮಾಡ್ತಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಕೋಝಿಕೋಡ್ ಆಗಿರ್ಬೋದು, ಗ್ವಾಲಿಯರ್ ಆಗಿರ್ಬೋದು, ಮಧ್ಯಪ್ರದೇಶ, ಕೇರಳದ ಕೋಝಿಕೋಡ್, ಇವೆಲ್ಲ ಗೊತ್ತಿರುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ನಮ್ಮ ಯುನೆಸ್ಕೋ ಅಡಿಯಲ್ಲಿ ಒಂದು ಇದನ್ನ ಮಾಡ್ತಾರೆ. ಅಲ್ಲಿನ ಒಂದು ಪರಂಪರೆ ಮತ್ತೆ ಕನೆಕ್ಟಿವಿಟಿಗೋಸ್ಕರ ಅದನ್ನ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಒಂದು ಸ್ಟೇಟಸ್ ಕೊಡ್ತಾರೆ. ಅದರಲ್ಲಿ ಯಾವ ನಗರಗಳಿದೆ ಭಾರತದ್ದು ಅಂದ್ರೆ, ಕೋಝಿಕೋಡ್ ಇದೆ, ಗ್ವಾಲಿಯರ್ ಇದೆ, ಶ್ರೀನಗರ ಇದೆ, ಹೈದರಾಬಾದ್ ಇದೆ, ಚೆನ್ನೈ ಇದೆ, ಬೆಂಗಳೂರಿಲ್ಲ. ಸೊ ಹಾಗಾಗಿ 1, 2, 3, 4, 6 ಇಸ್ ದ ರೈಟ್ ಆನ್ಸರ್. ಸರ್, ಇದ್ರ ಬಗ್ಗೆ ಏನ್ ಕೇಳ್ಬೋದು, ಇತ್ತೀಚೆಗೆ ಯುನಿವರ್ಸಿಟಿ ಕ್ರಿಯೇಟಿವ್ ಸೈಟ್ಸ್ ಯಾವ ನಗರ ಸೇರಿಸಲಾಯಿತು ಅಂತ ಕೇಳ್ತಾರೆ. ಇಲ್ಲಿ ಒಟ್ಟು ಪ್ರಪಂಚದಂತೆ 300 ನಗರಗಳಿವೆ ಸ್ನೇಹಿತರೆ. ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಕರೆಂಟ್ ಅಫೇರ್ಸ್ ಗಳಲ್ಲಿ, ನಮ್ಮ ಮಂತ್ಲಿ ಕರೆಂಟ್ ಅಫೇರ್ಸ್ ಗಳಲ್ಲಿ. ಇಲ್ಲಿ 7 ಫೀಲ್ಡ್ ಗಳಿದೆ ಸರ್: ಕ್ರಾಫ್ಟ್ ಅಂಡ್ ಫೋಕ್ ಆರ್ಟ್, ಮೀಡಿಯಾ, ಫಿಲಂ, ಡಿಸೈನ್, ಗ್ಯಾಸ್ಟ್ರೋನಮಿ, ಲಿಟ್ರೇಚರ್, ಮ್ಯೂಸಿಕ್ ಅಂತ. ಓಕೆ, ಈ 7 ಒಂದು ಫೀಲ್ಡ್ ಗಳಲ್ಲಿ ಇರ್ತಕ್ಕಂಥದ್ದನ್ನ ಸಂಬಂಧಪಟ್ಟಂತೆ ಆ ನಗರಗಳಿಗೆ ಆ ಒಂದು ಸ್ಟೇಟಸ್ ಕೊಡ್ತಕ್ಕಂಥದ್ದು ಘೋಷಣೆ ಮಾಡ್ತಕ್ಕಂಥದ್ದು. ಭಾರತದಲ್ಲಿ ನಿಮ್ಗೆ ಬೆಂಗಳೂರಿಲ್ಲ, ಬೆಂಗಳೂರು ಇಸ್ ನಾಟ್ ಅಂಡರ್ ದ ಏನೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಲ್ಲಿ ಇಲ್ಲ. ಓಕೆ, ಇಲ್ಲಿ ಈ 7 ನಮ್ಗೆ ಯಾವ್ದಾದ್ರು ಸಿಕ್ಕಿದೆ, ಎಷ್ಟು ಸಿಟಿಗಳಿವೆ ಅಂತಕ್ಕಂಥದ್ದು. ಗ್ಯಾಸ್ಟ್ರೋನಮಿ ಅಂದ್ರೆ ತುಂಬಾ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಗ್ಯಾಸ್ಟ್ರೋನಮಿ ಅಂದ್ರೆ ಲಿಟ್ರೇಚರ್, ಸಾಹಿತ್ಯ, ಮ್ಯೂಸಿಕ್, ಡಿಸೈನ್, ಫಿಲಂ, ಇವೆಲ್ಲ ಗೊತ್ತ. ಗ್ಯಾಸ್ಟ್ರೋನಮಿ ಅಂದ್ರೆ ಒಳ್ಳೆ ಇದು ಕಲೆ, ಕುಕ್ಕಿಂಗ್ ಕಲೆ, ಒಳ್ಳೆ ಫುಡ್ ತಯಾರಿ ಮಾಡೋದು, ಈಟಿಂಗ್ ಅದು. ಹಾಗಾಗಿ ಗ್ಯಾಸ್ಟ್ರೋನಮಿ ಅಡಿಯಲ್ಲಿ ಹೈದರಾಬಾದ್ಗೆ 2019 ಈ ಕ್ಯಾಟಗರಿನ ಚೂಸ್ ಮಾಡಿದ್ದಾರೆ. ಜೈಪುರ್ 2015, ಶ್ರೀನಗರ 2021 ಕ್ರಾಫ್ಟ್ ಅಂಡ್ ಫೋಕ್ ಅಡಿಯಲ್ಲಿ, ಮುಂಬೈಗೆ ಮ್ಯೂಸಿಕ್ ಕ್ಯಾಟಗರಿಗೆ ಕೊಟ್ಟಿದ್ದಾರೆ, ಚೆನ್ನೈ, ವಾರಣಾಸಿ, ಗ್ವಾಲಿಯರ್ಗೆ ಮ್ಯೂಸಿಕ್ ಕ್ಯಾಟಗರಿ ಒನ್ಸೆಗೆ, ಮತ್ತೆ ಕೋಝಿಕೋಡ್ಗೆ ಫಸ್ಟ್ ಇಂಡಿಯನ್ ಸಿಟಿ ಲಿಟ್ರೇಚರ್ ಸಾಹಿತ್ಯದ ಅಡಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 23 ಜೂನ್ ಪ್ರತಿ ವರ್ಷ ಈ ಕೋಝಿಕೋಡ್ ಅಲ್ಲಿ ಈಗೇನ್ ಮಾಡ್ತಾರೆ, ಸಿಟಿ ಆಫ್ ಲಿಟ್ರೇಚರ್ ಅಂತ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಈ 7 ಕ್ಯಾಟಗರಿ ಯಾವ್ದು ಅಂತ ಗೊತ್ತಿರಬೇಕು. ಇನ್ನು ನಮ್ಗೆ ಡಿಸೈನ್ ಬಗ್ಗೆ ಸಿಕ್ಕೇಲ್ಲ, ಡಿಸೈನ್ ಬಗ್ಗೆ ಇನ್ನೂ ಸಿಕ್ಕಿಲ್ಲ. ಓಕೆ, ಇದು ಗೊತ್ತಿರಬೇಕು. ಮುಂಬೈ ಅಂಡರ್ ಮ್ಯೂಸಿಕ್ ಅಂತ ಕೊಟ್ಬಿಟ್ಟಿದ್ರಲ್ಲ, ಫಿಲಂ ಅದು ಅಲ್ವಾ. ಡಿಸೈನ್ ಬಗ್ಗೆನೂ ಸಿಕ್ಕಿಲ್ಲ, ಮೀಡಿಯಾ ಆರ್ಟ್ ಬಗ್ಗೆ ಸಿಕ್ಕಿಲ್ಲ, ಇನ್ ಮಿಕ್ಕಿದ ಕ್ಯಾಟಗರಿ ಸಿಕ್ಕಿದೆ. ಇಲ್ಲೇ ಕೊಟ್ಟಿದ್ದೀನಿ, ಅಂಡರ್ ದ ಡಿಸೈನ್ ಅಂಡ್ ಮೀಡಿಯಾ ಆರ್ಟ್ ಇನ್ನು ನಮ್ಗೆ ಇಂಡಿಯನ್ ಸಿಟಿಗೆ ಸಿಕ್ಕಿಲ್ಲ. ಇದಕ್ಕೆ ಹೇಳ್ತಾನೆ ಎಕ್ಸಾಮ್ ಅಲ್ಲಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಲ್ಡ್ ಎನರ್ಜಿ ಔಟ್ಲುಕ್ 2023.
ಸರ್ ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್, ಈ ಔಟ್ಲುಕ್ ಅಲ್ಲಿ ಏನಿದೆ ಅಂತ ಕೇಳಲ್ಲ ನಿಮಗೆ, ಭಾರತದ ಎನರ್ಜಿ ಸಂಬಂಧಪಟ್ಟಂತೆ ನಮ್ಮ ಟಾರ್ಗೆಟ್ ಗಳೇನು, ನಾನ್ ರಿನ್ಯೂವಲ್ ಎನರ್ಜಿ ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಪಟ್ಟಂತೆ ಓಕೆ ನಮ್ಮ ಟಾರ್ಗೆಟ್ ಗಳೇನು, ನೆಟ್ ಝೀರೋ ಓಕೆ ನೆಟ್ ಝೀರೋ ಎಮಿಷನ್ ಟಾರ್ಗೆಟ್ ಏನು ಓಕೆ, ಕಾರ್ಬನ್ ಸಿಂಕ್, ಕಾರ್ಬನ್ ಸಿಂಕ್ ಒಂದ್ ಕಡೆ, ಕಾರ್ಬನ್ ಕ್ರೆಡಿಟ್, ಇದ್ರನ್ನೆಲ್ಲ ಕೇಳ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ. ಫಸ್ಟ್ ನೋಡೋಣ ಬನ್ನಿ ಇದೇನು ಅಂತ. ಇದು ಇಂಟರ್ನ್ಯಾಷನಲ್ ರಿನ್ಯೂವಲ್ ಎನರ್ಜಿ ಏಜೆನ್ಸಿ ದ್ವೈವಾರ್ಷಿಕವಾಗಿ ಬಿಡುಗಡೆ ಮಾಡಲಾಗುತ್ತೆ. ಹೌದು ಸರ್, ದ್ವೈವಾರ್ಷಿಕವಾಗಿ ಬಿಡುಗಡೆ ಮಾಡ್ತಾರೆ. ಎಸ್, ಜಾಗತಿಕ ಹೊರಸೂಸುವಿಕೆ ಜಾಗತಿಕ ತಾಪವನ್ನು ಸುಮಾರು ಸರಿಸುಮಾರು 2.4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಬಹುದು ಎಂದು ವರದಿ ಅಂದಾಜು ಮಾಡಿದೆ. ಈ ವರದಿ ಪ್ರಕಾರ 2023 ವರ್ಲ್ಡ್ ಎನರ್ಜಿ ಔಟ್ಲುಕ್ ಪ್ರಕಾರ, ಹೌದು ಸರ್ ದಿಸ್ ಇಸ್ ಕರೆಕ್ಟ್ ಓಕೆ, ಮೊದಲ ಬಾರಿಗೆ ಪಳೆಯುಳಿಕೆ ಇಂಧನ ಬೇಡಿಕೆಯು ಈ ದಶಕದ ಅಂತ್ಯದ ವೇಳೆ ಉತ್ತುಂಗಕ್ಕೇರಿದೆ ಎಂದು ವರದಿ ಅಂದಾಜಿಸಿದೆ. ಹೌದು ಸರ್, ಇಲ್ಲಿ ಎಲ್ಲ ಆಪ್ಷನ್ ಸರಿ ಅಂತ ಹೇಳೋದು, ದಿಸ್ ಇಸ್ ರಾಂಗ್, ಕೇವಲ ಎರಡು ಕೂಡ ರೈಟ್ ಆನ್ಸರ್. ಹಾ ಸಾರಿ ಸಾರಿ, ದಿಸ್ ಇಸ್ ರೈಟ್ ಆನ್ಸರ್, ದಿಸ್ ಇಸ್ ರಾಂಗ್. ಅಂದ್ರೆ ಎಲ್ಲೋ ತಪ್ಪಾಯ್ತು ಅಂತ ಹೇಳಿದ್ರು, ದ್ವೈವಾರ್ಷಿಕ ವಾರ್ಷಿಕವಾಗಿ ಬಿಡುಗಡೆ ಆಗ್ತದೆ. ಸೊ ದಿಸ್ ಇಸ್ ತಪ್ಪು, ಕೇವಲ ಎರಡು, ಸೆಕೆಂಡ್ ಅಂಡ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ. ಎಸ್, ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ? ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿ ಕೇಳ್ತಾನೆ ಇದ್ರ ಬಗ್ಗೆ. ವರ್ಲ್ಡ್ ಎನರ್ಜಿ ಔಟ್ಲುಕ್ 2023 ಯಾರು ಬಿಡುಗಡೆ ಮಾಡ್ತಾರೆ? ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಐ ಇ ಎ ಅಂತ ಕರಿತೀವಿ ಓಕೆ. ಇದ್ರ ಬಗ್ಗೆ ಕೇಳಬಹುದು, ಐ ಇ ಎ 1974 ಎಸ್ಟಾಬ್ಲಿಷ್ ಮಾಡೋದು, ಓ ಇ ಸಿ ಡಿ ಜೊತೆ ಬರುತ್ತೆ, ಅದರ ಒಂದು ಭಾಗವಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಹೌದು, ಇದ್ರ ಪ್ರಕಾರ ನಮ್ಮ ಗ್ಲೋಬಲ್ ಎಮಿಷನ್ ಏನಿದೆ, ಈ ಒಂದು ಟೆಂಪರೇಚರ್ ಅಪ್ರಾಕ್ಸಿಮೇಟ್ಲಿ 2.5 ಡಿಗ್ರಿ ಸೆಂಟಿಗ್ರೇಡ್ ಗೆ ರೈಸ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳುತ್ತೆ. ಈ ಐ ಇ ಎ 1998 ಈ ವಾರ್ಷಿಕ ಒಂದು ಇದನ್ನ ಬಿಡುಗಡೆ ಮಾಡ್ತಾ ಬರ್ತಾ ಇದೆ. 50 ವರ್ಷಗಳವರೆಗೆ ನೋಡಿಸಿ, ಇದು ಏನ್ ಮಾಡ್ತಾ ಗೊತ್ತಾ ಸರ್, ವರ್ಲ್ಡ್ ಎನರ್ಜಿ ಔಟ್ಲುಕ್ ಅಲ್ಲಿ ಏನಿರುತ್ತೆ, ಮೂರು ಭಾಗಗಳನ್ನಾಗಿ ವಿಂಗಡಿಸ್ತಾರೆ, ಅದ್ರ ಮೇಲೆ ರಿಪೋರ್ಟ್ ರೆಡಿ ಮಾಡೋದು. ಯಾವ್ದಾದ್ ಮೂರು ಭಾಗ ಅಂದ್ರೆ ಸ್ಟೇಟೆಡ್ ಪಾಲಿಸಿ ಸಿನಾರಿಯೋ ಅಂತ, ಅಂದ್ರೆ ಈ ರಾಷ್ಟ್ರಗಳಲ್ಲಿ ಏನು ಅವರ ಪಾಲಿಸಿ ಅವರು ಒಂದು ಲಿಸ್ಟ್ ಔಟ್ ಮಾಡಿದ್ದಾರೆ, ನೀತಿಗಳನ್ನ ಏನ್ ಮಾಡ್ಕೊಂಡಿದ್ದಾರೆ, ಈ ಎಮಿಷನ್ ತಡಿಬೇಕು ಅಂತೇಳಿ, ನೆಟ್ ಝೀರೋ ಮಾಡಬೇಕು ಅಂತೇಳಿ, ಮತ್ತೆ ನವೀಕರಿಸಬಹುದು ಇಂಧನಕ್ಕೆ ಹೋಗೋಕೆ ಸಂಬಂಧಪಟ್ಟಂತೆ ಏನಿದೆ ಅದು ಅದ್ರ ಮೇಲೆ ಅಳತೆ ಮಾಡ್ತಾರೆ. ಮತ್ತೆ ಅನೌನ್ಸ್ಡ್ ಪ್ಲೆಡ್ಜಸ್ ಸಿನಾರಿಯೋ, ಇಲ್ಲಿ ಏನ್ ಅನೌನ್ಸ್ ಮಾಡಿದಾರೆ, ಸ್ಟೇಟೆಡ್ ಪಾಲಿಸಿ, ಅವ್ರೇನು ಪಾಲಿಸಿನ ಮಾಡಬೇಕು ಅನ್ಕೊಂಡಿದ್ದಾರೆ, ಅದ್ರ ಪ್ರಕಾರ ಅವರು ಏನ್ ಮಾಡಿದ್ದಾರೆ, ಆಸ್ ಪರ್ ದ ಟೈಮ್ಲಿ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೋ ಇಲ್ವೋ ಅದ್ರ ಮೇಲೆ. ಇನ್ನೊಂದು ನೆಟ್ ಝೀರೋ ಎಮಿಷನ್ಸ್ ಬೈ 2050 ಸಿನಾರಿಯೋ, 2050 ನಾವು ವರ್ಲ್ಡ್ ಲಿಮಿಟ್ ಆಫ್ ಗ್ಲೋಬಲ್ ವಾರ್ಮಿಂಗು ಪ್ರೀ ಇಂಡಸ್ಟ್ರಿಯಲ್ 1.5 ಡಿಗ್ರಿ ಸೆಂಟಿಗ್ರೇಡ್ಗೆ ಕಮ್ಮಿ ತಗೊಂಡೋಗ್ಬೇಕು, ಆ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ನಮ್ಮ ಟಾರ್ಗೆಟ್ ಇದೆ. ಸೊ ಅದು ಈ ಬೇಸಿಸ್ ಮೇಲೆ ಇದನ್ನ ಅವರು ರೆಡಿ ಮಾಡ್ತಾರೆ, ವರ್ಲ್ಡ್ ಎನರ್ಜಿ ಔಟ್ಲುಕ್ ಅಂತ. ಇಲ್ಲಿ ತುಂಬಾ ಅದರ ಡೀಟೇಲ್ಸ್ ನಾನು ಹೋಗಕ್ ಹೋಗಲ್ಲ, ಇಲ್ಲೆಲ್ಲ ಕೊಟ್ಟಿದ್ದೀನಿ, ಒಂದ್ಸಲ ನಿಮ್ಮ PDF ಅಲ್ಲಿ ನೋಡ್ಕೊಳ್ಬೇಕಂದ್ರೆ. ಬಟ್ ಇಲ್ಲಿ ಪ್ರಮುಖವಾಗಿ ನಾನು ಏನ್ ಹೇಳೋದು ಅಂತಂದ್ರೆ, ಇಲ್ಲಿ ನಾನು ಕೀ ಹೈಲೈಟ್ಸ್ ಕೊಟ್ಟಿದ್ದೇನೆ ಏನ್ ಹೇಳುತ್ತೆ ಇದು ಅಂತ. ಫಾಸಿಲ್ ಫ್ಯೂಯಲ್ಸ್ 80% ಇಂದ 73% ಗಳಿಗೆ ಆಗ್ತದೆ 2030. ಎನರ್ಜಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ 2025 ಪೀಕ್ ಆಗ್ತದೆ, ಅಂದ್ರೆ 2025 ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಈ ಒಂದು ಸ್ಟೇ ರಾಜ್ಯಗಳು ಕೊಡ್ತಾವಲ್ಲ ಈ ಪಾಲಿಸಿ ನೀತಿಗಳು, ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಯಾವ ದೇಶದಲ್ಲಿ ಈ ಫಾಸಿಲ್ ಫ್ಯೂಯಲ್ ಮೇಲೆ ಇನ್ನೂ ಇದ್ದಾರೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಯಾರು ಅದನ್ನ ತೆಗೆದು ಟ್ರಾನ್ಸಿಷನ್ ಎನರ್ಜಿಯ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಲಿಸ್ಟ್ ಕೊಟ್ಟಿದ್ವಿ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಬಟ್ ಇಲ್ಲಿ ಈ ಇಲ್ಲಿ ಇದ್ರ ಒಳಗೆ ಏನಿದೆ ಅಂತ ಕೇಳಲ್ಲ ಎಕ್ಸಾಮ್ ಅಲ್ಲಿ, ಭಾರತದ ಟಾರ್ಗೆಟ್ ಏನು, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ಇದರಿಂದ. ನೆಟ್ ಝೀರೋ ಎಮಿಷನ್, ಝೀರೋ ಎಮಿಷನ್ ಅಂದ್ರೇನು, ನಾವ್ ಎಷ್ಟು ಎಮಿಷನ್ ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ಅಷ್ಟು ಕನ್ಸ್ಯೂಮ್ ಆಗ್ಬೇಕು ಅಂದ್ರೆ ಝೀರೋ ಆಗ್ಬೇಕು, ಅದನ್ನ ನೆಟ್ ಝೀರೋ ಅಂತೀವಿ. ನಮ್ಮ ಟಾರ್ಗೆಟ್ ಏನು, 2070, ಮೊದ್ಲಿಗೆ 50 ಅದನ್ನ ರಿವೈಸ್ ಮಾಡ್ತಾರೆ 2022 ಕಾಂಟ್ರಿಬ್ಯೂಷನ್, ನಮ್ಮ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ, ಕಾಪ್ ಗೆ ಸಬ್ಮಿಟ್ ಮಾಡೋಕ್ಕೋಸ್ಕರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನ್ ನಡೀತದೆ. ಸೊ ಅದ್ರ ಪ್ರಕಾರ 2070 ನೆಟ್ ಝೀರೋ ಮಾಡ್ಬೇಕು ಅನ್ಕೊಂಡಿದ್ವಿ ಅಲ್ವಾ. ರಿನ್ಯೂಬಲ್ ಎನರ್ಜಿ ಸೋರ್ಸಸ್, ನಿಮ್ಗೆ ಗೊತ್ತಿದೆ ಈ ಬಜೆಟ್ ಎಕನಾಮಿಕ್ಸ್ ಆಗ್ಲಿ 42-43% ನಾವು ರಿನ್ಯೂಬಲ್ ಎನರ್ಜಿ ರಿಸೋರ್ಸ್ ನ ಯೂಸ್ ಮಾಡ್ತಾ ಇದೀವಿ, ಅಂದ್ರೆ ಈ ಫಾಸಿಲ್ ಫ್ಯೂಯಲ್ ಬಿಟ್ಟು ಸೋಲಾರು ಬೇರೆ ಬೇರೆ ಇದರಿಂದ ನಾವು ಯೂಸ್ ಮಾಡ್ತಾ ಇದೀವಿ. ನಮ್ಮ ಟಾರ್ಗೆಟ್ ಏನು, 50% ಆಫ್ ಇದನ್ನ ಎಲೆಕ್ಟ್ರಿಸಿಟಿ ನಾನ್ ಫಾಸಿಲ್ ಫ್ಯೂಯಲ್ ಇಂದ ಮಾಡಬೇಕು. ಯಾವಾಗ, 2030 ನೋಡಿ, ದಿಸ್ ಇಸ್ ಇಂಪಾರ್ಟೆಂಟ್ ಆಯ್ತಾ. ಆಮೇಲೆ 500 GW ಅಷ್ಟು ನಾವು ಫಾಸಿಲ್ ಫ್ಯೂಯಲ್ ಕೆಪಾಸಿಟಿನ ಏನ್ ಮಾಡ್ತಾ ಇದೀವಿ, ಟಾರ್ಗೆಟ್ ಇಟ್ಕೊಂಡಿದ್ವಿ ನಾನ್ ಫಾಸಿಲ್ ಫ್ಯೂಯಲ್ ಇಂದ, ಸಾರಿ ಯಾವ್ದು ಪಳೆಯುಳಿಕೆ ಇಲ್ಲದ ಇಂಧನದಿಂದ 500 GW ಅಷ್ಟು ನಾವು ಎನರ್ಜಿನ ಉತ್ಪಾದನೆ ಮಾಡ್ಬೇಕು 2030.
ಅದರಲ್ಲಿ ಎಸ್ಪೆಷಲಿ ನಾವು ನೋಡೋದೇ ಗ್ರೀನ್ ಎನರ್ಜಿ, ನ್ಯಾಷನಲ್ ಹೈಡ್ರೋಜನ್ ಇದು. ಸೊ ಇದರಲ್ಲಿ ಒಂದಷ್ಟು ಟಾರ್ಗೆಟ್ ಇದೆ, 5 MT million tons ಪರ್ ಇಯರ್ ಅಷ್ಟು ನಾವು ಉತ್ಪಾದನೆ ಮಾಡಬೇಕು ಅನ್ಕೊಂಡಿದ್ವಿ. ಕಾರ್ಬನ್ ಮಾರ್ಕೆಟಿಂಗ್ ಬಗ್ಗೆ ಕೂಡ ಇದೆ ಇದರಲ್ಲಿ, ಕಾರ್ಬನ್ ಮಾರ್ಕೆಟಿಂಗ್, ಇದರಿಂದ ಯಾರು ಕಮ್ಮಿ ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ, ಅದನ್ನ ಮಾರಾಟ ಮಾಡಿ ನೀವು ಒಂದಷ್ಟು ಕ್ರೆಡಿಟ್ ಇಂದ ದುಡ್ಡು ಕೂಡ ಸಂಪಾದನೆ ಮಾಡಬಹುದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವೆಲ್ಲ ಏನಿದೆ ಒಂದ್ಸಲ ನೋಡ್ಕೊಳ್ಳಿ ಈ ಟಾರ್ಗೆಟ್ಸ್ ಗಳು ಏನ್ ಕೊಟ್ಟಿದ್ದೀನಿ ನಾನು ಇಲ್ಲಿ ಇಲ್ಲಿ. ಓಕೆ, ಇದು ಸೊ ದೀಸ್ ಆರ್ ಆಲ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ತಕ್ಕಂಥದ್ದು, ಡೈರೆಕ್ಟ್ ಕೇಳ್ತಾನೆ ನಿಮ್ಗೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರೋ ವರಹ ಕೆಳಗಿನ ಯಾವುದಕ್ಕೆ ಭಾಗವಾಗಿದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಕೇಳ್ತಾನೆ. ಇದೆಯಲ್ಲ ಇದು ವರಹ, ದಿಸ್ ಇಸ್ ಸಬ್ಮರೈನ್ ಟೈಪ್, ಅಂದ್ರೆ ಸಮುದ್ರಯಾನ ಮಿಷನ್ ಅಡಿಯಲ್ಲಿ ಬರುತ್ತೆ. ಓಕೆ, ಬಿ ಇಸ್ ದ ಆನ್ಸರ್. ಏನಪ್ಪ ಇದು ಅಂತಂದ್ರೆ, ವರಹ ಅಂತಕ್ಕಂಥದ್ದು ಒಂದು ಮೈನಿಂಗ್ ವೆಹಿಕಲ್. ಇದು ನಾನು ನಿಮಗೆ ತೋರಿಸ್ತೀನಿ, ಒಂದು ಶಿಪ್ ಹೋಗ್ತಾ ಇರತ್ತೆ ಅಂತ ಇಟ್ಕೊಳ್ಳಿ. ವರಹ ಅಂತಕ್ಕಂಥದ್ದು ನಮ್ಮ ಸಿ ಬೆಡ್ ಅಲ್ಲಿ ಪಾಲಿಮೆಟಲಿಕ್ ನ್ಯೂಡಿಯಲ್ಸ್ ಅಂತ ಏನ್ ಕರಿತೀವಿ, ನ್ಯೂಡಿಯಲ್ಸ್ ಅಂತ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಇಲ್ಲಿ ನೋಡಿ, ಆ ಒಂದು ಸಬ್ಮರೈನ್ ಕೆಳಗಡೆ ಹೋಗುತ್ತೆ, ಹೋಗಿ ಈ ಮೇಲ್ಗಡೆಯಿಂದ ಅಲ್ಲಿ ಎಲ್ಲೆಲ್ಲಿದೆ ಹುಡುಕುತ್ತೆ, ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸ್ಲರಿ ಮುಖಾಂತರ ಮೇಲ್ಗಡೆ ರೈಸರ್ ಮುಖಾಂತರ ಹೋಗುತ್ತೆ ಪೈಪ್, ಬೇರೆ ಬೇಡದಿರೋದು ವಾಪಸ್ ರಿಟರ್ನ್ ಬರುತ್ತೆ, ರಿಟರ್ನ್ ಬಂದು ಅದು ಓಷನ್ ಬೆಡ್ಗೆ ಅದು ಪಂಪ್ ಮಾಡುತ್ತೆ. ಓಕೆ, ಸೊ ಅಂದ್ರೆ ಇದು ಡೀಪ್ ಸಮುದ್ರಯಾನ ಮಿಷನ್ ಅಡಿಯಲ್ಲಿ ಇದನ್ನ ಟೆಸ್ಟ್ ಮಾಡಿದ್ದಾರೆ, ವರಹ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಓಕೆ, ಹಿಂದೂ ಮಹಾಸಾಗರದಲ್ಲಿ 5,200 meters ಆಳದಲ್ಲಿ ಇದನ್ನ ಕಾರ್ಯನಿರ್ವಹಿಸಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಇದನ್ನ ಟೆಸ್ಟ್ ಮಾಡಿದ್ದಾರೆ. 2.5 ಗಂಟೆ ಅವಧಿಯಲ್ಲಿ ಮೇಲ್ಮೈ ಹಡಗು ವರಹದೊಂದಿಗೆ 120 kilometers ದೂರ ಆಕ್ರಮಿಸಿತು. ಈ ಮೇಲ್ಮೈ ಹಡಗಿದ್ರೆ ಇದರ 120 kilometers ದೂರ ಆಕ್ರಮಿಸಿ ಎಲ್ಲೆಲ್ಲಿ ಏನೇನಿದೆ ಅಂತ ಐಡೆಂಟಿಫೈ ಮಾಡೋದು, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಅದು ಈ ಒಂದು ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಮಾಡಿರತಕ್ಕಂತ ಒಂದು ವರಹ ಅಂತಕ್ಕಂತ ಒಂದು ಅದಕ್ಕೆ ಹೆಸರಿಟ್ಟಿರ್ತಕ್ಕಂಥದ್ದು. ಸ್ವಯಂ ಚಾಲಿತ ಟ್ರ್ಯಾಕ್ ಆಧಾರಿತ ಸಮುದ್ರ ತಳದ ಗಣಿಗಾರಿಕಾ ವ್ಯವಸ್ಥೆ, ಡೀಪ್ ಓಷನ್ ಮಿಷನ್ ನ ಭಾಗ, ಮತ್ಸ್ಯ 6000 ಅಂತ ಅದರ ಒಂದು ಭಾಗ ಸಮುದ್ರಯಾನ ಮಿಷನ್ ನ ಅಡಿಯಲ್ಲಿ ಬರುತ್ತೆ. ಇದನ್ನ ಡೈರೆಕ್ಟ್ ಆಗಿ ಕೇಳ್ತಾನೆ, ವಾರ್ಹ ಇತ್ತೀಚೆಗೆ ಸುದ್ದಿಲ್ಲ ಇತ್ತು, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಓಕೆ, ಸೊ ಇದಿಷ್ಟು ನಾನು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೂ ತುಂಬಾ ಇದೆ ಕ್ವಶನ್, ನಾವು ಈ ಸೀರೀಸ್ ನ ಕಂಪ್ಲೀಟ್ ಮಾಡೋಣ. 500 questions ಇದನ್ನ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲಿ ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ. ಹಾಗೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಕೆಎಸ್ ದು ಪ್ರೀವಿಯಸ್ ವಿಡಿಯೋಸ್ಗಳು, ಕೆಎಸ್ ಗೆ ಸಂಬಂಧಪಟ್ಟಂತೆ ಎಲ್ಲ ಇದನ್ನು ನೀವು ಜಿ ಕೆ ಎಲ್ಲ ನೋಡಬಹುದು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಪುನಃ ಸಿಗ್ತೀನಿ, ನಮಸ್ಕಾರ, ಧನ್ಯವಾದಗಳು.